ಒಟ್ಟಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ ವರದಿಯಾಗಿದೆ. ಬೆಂಗಳೂರಿನ ಗೃಹಿಣಿಯರು ಸಾಮಾನ್ಯವಾಗಿ ಯಾರೇ ಆದರೂ ಕೂಡ ಸ್ವಲ್ಪ ಎಚ್ಚರ ವಹಿಸಬೇಕಾಗಿರುವಂಥ ವಿಚಾರ ಇದು. ಯಾಕಂದರೆ ಪಕ್ಕದ ಮನೆಯವರು ಅಂತ ಹೇಳಿ ಸಲಿಗೆ ಕೊಟ್ಟರೆ ನೋಡಿ ಎಂಥ ಒಂದು ಕೃತ್ಯ ಜರುಗಿದೆ ಅನ್ನೋದು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಪಕ್ಕದ ಮನೆಯವ ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ಆತ ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ. ಅಷ್ಟೆಲ್ಲ ಅತ್ಯಾಚಾರವನ್ನು ಮಾಡಿ ಅದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆಕೆಗೆ ಬ್ಲಾಕ್ಮೇಲನ್ನು ಮಾಡ್ತಾ ಇದ್ದ, ಮತ್ತೆ ಮತ್ತೆ ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ. ತನಗೆ ಸಹಕರಿಸದೆ ಹೋದರೆ ಅದನ್ನು ಯೂಟ್ಯೂಬ್ಗೆ ಹಾಕೋದಾಗಿ ಆಕೆಗೆ ಬೆದರಿಸಿ ಮತ್ತೆ ಮತ್ತೆ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ. ಬೆಂಗಳೂರಿನ ಬಗಲಗುಂಟೆಯಲ್ಲಿ ಇಂಥ ಒಂದು ಘಟನೆ ಜರುಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳೆ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಗೃಹಿಣಿ ಮೇಲೆ ಎರಗಿ ಅತ್ಯಾಚಾರವನ್ನು ಎಸಗಿದ್ದಾನೆ ಕಾಮುಕ, ಪಕ್ಕದ ಮನೆಯವನು ಅಂತೇಳಿ ಸಲಿಗೆ ಕೊಟ್ಟಿದ್ದಕ್ಕೆ ಆ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾನೆ. ಅಷ್ಟೆಲ್ಲ ಮೊಬೈಲಲ್ಲಿ ಆ ದೃಶ್ಯಗಳನ್ನು ರೆಕಾರ್ಡ್ ಮಾಡಿಕೊಂಡು ಆಕೆಗೆ ಮತ್ತೆ ಮತ್ತೆ ಬ್ಲ್ಯಾಕ್ಮೇಲ್ ಮಾಡಿ ಆಕೆಯ ಮೇಲೆ ಸಾಕಷ್ಟು ಬಾರಿ ಅತ್ಯಾಚಾರವನ್ನು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳೆ ದೂರನ್ನು ಕೂಡ ದಾಖಲು ಮಾಡಿದ್ದಾಳೆ. ಬೆಂಗಳೂರಿನ ಬಗಲಗುಂಟೆಯಲ್ಲಿ ಈ ಒಂದು ಪ್ರಕರಣ ವರದಿಯಾಗಿದೆ. ಪಕ್ಕದ ಮನೆಯವರು ಅಂತೇಳಿ ಸಲಿಗೆ ಕೊಟ್ಟಿದ್ದಕ್ಕೆ ಕಾಮುಕ ಆ ಮಹಿಳೆ ಮೇಲೆ ಎರಗಿರತಕ್ಕಂಥದ್ದು. ಬೆಂಗಳೂರಿನ ಬಗಲಗುಂಟೆಯಲ್ಲಿ ಇಂಥ ಒಂದು ದೌರ್ಜನ್ಯ ಜರುಗಿದೆ. ಪದೇ ಪದೇ ಇದರಿಂದ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ.